ಚಿಕ್ಪೀಸ್ನ ತಗೊಂಡಿದ್ದೀನಿ, ಕಾಬೂಲ್ ಚನ್ನ ಅಂತ ಕೂಡ ಕರಿತೀವಲ್ಲ ಅದು. ಸೊ ಇದನ್ನ ಓವರ್ ನೈಟ್ ನೆನೆಸಿದ್ದೆ, ಆ್ಯಂಡ್ ನೆನೆಸಾದ್ಮೇಲೆ ಅರೌಂಡ್ 10-12 ವಿಸಿಲ್ ಹೊಡೆಸಿದ್ದೀನಿ. ಸೊ ಚಿಕ್ ಪೀಸ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ, ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಗುಗೆ ತಿನ್ನಿಸೋದ್ರಿಂದ ಗಂಟ್ಲಿಗೆ ಸಿಗಾಕೋಬಾರ್ದು ಅಂತ ಪ್ರಾಪರಾಗಿ ಗ್ರೈಂಡ್ ಮಾಡಿಕೊಂಡು, ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು, ಎಷ್ಟು ಸಾಕಷ್ಟು ಬೇಕಷ್ಟು. ಆ್ಯಂಡ್ ಇದು ಬಂದು ತುಪ್ಪ ಏನಿದೆ, ತುಪ್ಪಗೆ ಜೀರಾ ಮತ್ತು ಅರಶಿನ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ ಇದಕ್ಕೆ. ಇದನ್ನು ಹಾಕಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಟೇಸ್ಟ್ಗೆ ಚೆನ್ನಾಗಿ ಅನಿಸ್ಲಿ ಅಂತ. ಗ್ರೈಂಡ್ ಮಾಡ್ಕೋವಾಗ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಹಾಕೋಬೋದು, ಇಲ್ಲಾಂದರೆ ತುಂಬ ಪುಡಿ ಪುಡಿ ಥರ ಆಗುತ್ತೆ. ಪೇಸ್ಟ್ ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ನೀವು ಮಗುಗೆ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಡೈರೆಕ್ಟಾಗಿ ಮಗುಗೆ ತಿನ್ನಿಸ್ಬೋದು, ಇಲ್ಲ ಬೇಕಾದರೆ ನೀವು ರೈಸ್ ಅಥವಾ ಏನು ತಿನ್ನಿಸ್ತೀರಾ ಅದ್ರ ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನಿಸ್ಬೋದು. ತುಂಬ ಹೆಲ್ದಿ ಸ್ನ್ಯಾಕ್ ಅಥವಾ ಮೇನ್ ಫುಡ್ಡಾಗಿ ಕೂಡ ಮೀಲ್ ಆಗಿ ಕೂಡ ತಿನ್ನಿಸ್ಬೋದು. ಸೊ ಡ್ರೈ ಫ್ರೂಟ್ಸ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಆಲ್ಮಂಡ್ಸ್ನ ತೊಗೊಂಡಿದ್ದೀನಿ, ಎಲ್ಲ ಬಿಗ್ ಬಾಸ್ಕೆಟ್ನಿಂದ ಆರ್ಡರ್ ಮಾಡಿರೋದು ಆಲ್ಮಂಡ್ಸ್. ಆಮೇಲೆ ಪಿಸ್ತಾ ಮತ್ತು ಇದು ಬಂದು ವಾಲ್ನಟ್ಸ್ ಮತ್ತು ಕಾಜು. ಮಖಾನ ಅಂತ ಕರೀತಾರೆ, ಇದಷ್ಟು ಫೆಮಿಲಿಯರ್ ಇಂಗ್ರೀಡಿಯಂಟ್ ಅಲ್ಲ ಆ್ಯಕ್ಚುಲಿ, ಬಟ್ ಇಟ್ ಈಸ್ ಅ ಸೂಪರ್ ಫುಡ್ ಅಂತ ಕರಿಬೋದು ಮಕ್ಕಳಿಗೆ. ಕ್ಯಾಲ್ಶಿಯಂ ತುಂಬ ರಿಚ್ ಇರುತ್ತೆ. ಇದು ಲೋಟಸ್ ಕಮಲದ ಸೀಡ್ ಏನಿರುತ್ತೆ, ಕಮಲ ಅದು ಅದು ಇದು ಹೂವಿರುತ್ತಲ್ಲ ಕಮಲ ಹೂವು, ಅದ್ರದ್ದು ಸೀಡ್ಸು. ಸೊ ಇದನ್ನ ಕೂಡ ಬಿಗ್ ಬಾಸ್ಕೆಟಿಂದನೆ ತರಿಸಿದ್ದೀನಿ, ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಡ್ರೈ ಫ್ರೂಟ್ ಪೌಡರ್ನ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದು ಅಫ್ಕೋರ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳಿಗೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದಾಗ ಯೂಶಲಿ ತುಂಬ ಮೆತ್ ಮೆತ್ತಗೆ ಹೋಗುತ್ತೆ, ಆ್ಯಂಡ್ ತುಂಬ ದಿನ ಇಡೋಕ್ಕಾಗಲ್ಲ. ಇದನ್ನು ಯೂಸ್ ಮಾಡೋದ್ರಿಂದ ಪೌಡರ್ ಏನಿರುತ್ತೆ ಅದು ತುಂಬ ಉಡಿ ಉಡಿಯಾಗಿ ಬರುತ್ತೆ. ಸೊ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನ ಏನೇನು ತರಿಸಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ತೀನಿ. ವಾಲ್ನಟ್ ಹಾಕ್ತೀನಿ, ಎಲ್ಲ 100 ಗ್ರಾಮ್ ತರಿಸಿದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಇದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಏನೇನು ಇಂಗ್ರೀಡಿಯಂಟ್ ನಾನು ತೋರಿಸಿದ್ದೀನಲ್ವಾ, ಇಷ್ಟು ಇದು ಮತ್ತು ಮಖಾನ. ಮಖಾನನ ಇದಕ್ಕೆ ಹಾಕ್ಕೊಳ್ಳಲ್ಲ ನಾನು, ಸಪ್ರೇಟಾಗಿ ರೋಸ್ಟ್ ಮಾಡ್ಕೋತೀನಿ. ಇದೆಲ್ಲ ಸೇರಿ ಅರೌಂಡ್ ನನಗೆ 1000 ರುಪೀಸ್ ಆಯಿತು, ಬಟ್ ಅಫ್ಕೋರ್ಸ್ ಇದು ಅಟ್ಲೀಸ್ಟ್ ಇಲ್ಲ ಅಂದರು 2-3 ಮಂತ್ಸ್ ಬರುತ್ತೆ. ಡ್ರೈ ಫ್ರೂಟ್ ಪೌಡರ್ ಅದನ್ನು ಈ ಥರ ತಟ್ಟೆಗೆ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ಮಾಡಿದಾಗ ಅವಾಗ ಪುಡಿ ಕೂಡ ನಿಮಗೆ ಅಂಟಂಟು ಥರ ಬರಲ್ಲ, ಚೆನ್ನಾಗಿ ಬರುತ್ತೆ. ಅರೌಂಡ್ 15-20 ಮಿನಿಟ್ಸ್ ನಾನು ಪ್ರಾಪರಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮಖಾನ ಹಾಕೋತಾ ಇದ್ದೀನಿ, ಅರೌಂಡ್ 100 ಗ್ರಾಮ್ಸ್ ಇದೆ, 100 ಗ್ರಾಮ್ಸ್ ಹಾಕೋತಾ ಇದ್ದೀನಿ ನಾನು. ಬೇಕಾದ್ರೆ ನೀವು ಇದು ಪಾಪ್ಕಾರ್ನ್ ಥರ ಇರುತ್ತೆ, ಆ್ಯಂಡ್ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಅಥವಾ ಸ್ವಲ್ಪ ತುಂಬ ಜಾಸ್ತಿ ಹೈಯಲ್ಲಿಟ್ಟರೆ ಬೇಗ ಇದು ಸೀದೋಗುತ್ತೆ. ಸೊ ಹುಷಾರಾಗಿ ಅದನ್ನು ಗಮನದಲ್ಲಿ ಜಾಸ್ತಿ ಕಲ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಒಂದು ಕಾಳು ಏನಿದೆ ಅದನ್ನು ತೊಗೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ, ಅದು ಫುಲ್ಲು ಕ್ರಿಸ್ಪಿ ಆಗಬೇಕು ಆವಾಗ ಫ್ರೈ ಆಗಿದೆ ಅಂತ. ರೋಸ್ಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಮಖಾನ ಇನ್ನೊಂದು ಹಾಕ್ತೀನಿ. ಗ್ರೈಂಡ್ ಮಾಡೋಕ್ಕೆ ನಾನು ಮಿಕ್ಸಿನ ತಗೋತಾ ಇದ್ದೀನಿ, ನೀಟಾಗಿ ಡ್ರೈ ಆಗಿರಬೇಕು ನೋಡಿ, ಅದಕ್ಕೆ ಬಟ್ಟೆಲಿ ಒರೆಸ್ಕೋತಾ ಇದ್ದೀನಿ ನೀಟಾಗಿ. ಒರೆಸ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದಕ್ಕೆ ನಾನೀಗ ಡ್ರೈ ಫ್ರೂಟ್ಸ್ ಏನಿದೆ
ಅದು ಪ್ರಮೋಷನ್ ಪ್ರಮೋಷನ್ ಹಾಕೋತೀನಿ ಡ್ರೈ ಫ್ರೂಟ್ಸ್ ಹಾಕೋತಾ ಇದೀನಿ ಸೋ ಒಂದು ಅರ್ಧ ಡ್ರೈ ಫ್ರೂಟ್ ಹಾಕೊಂಡಿದ್ದೀನಿ ಅಂಡ್ ಇದಕ್ಕೆ ಮಕಾನ ಹಾಕೋತೀನಿ ಅರ್ಧ ಅರ್ಧ ಅಷ್ಟು ಹಾಕೊಂಡ್ರೆ ಏನಕ್ಕಂದ್ರೆ ನಾನು ಹೇಳ್ದಂಗೆ ಮಕಾನ ಹಾಕದೆ ಅಂಟಾಗಲ್ಲ ಪೌಡರ್ ಪ್ರಾಪರ್ ಆಗಿ ತರಿ ತರಿಯಾಗಿ ಚೆನ್ನಾಗಿ ಬರುತ್ತೆ ಪೌಡರ್ ಸೋ ನೋಡಿ ಗ್ರೈಂಡ್ ಮಾಡಿದ ಮೇಲೆ ಹೆಂಗ್ ಕಾಣಿಸ್ತಿದೆ ಅಂತ ಪ್ರಾಪರ್ ಆಗಿ ತರಿ ತರಿಯಾಗಿದೆ ನೋಡಿ ಚೂರು ಅಂಟಿಲ್ಲ ಸೋ ಇದನ್ನ ನಾನು ಸ್ಟೀಲ್ ಬಾಕ್ಸ್ ಏನಿದೆ ಅದಕ್ಕೆ ಹಾಕೋತಾ ಇದೀನಿ ಏರ್ ಟೈಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ಮಗು ಕೊಡೋದ್ರಿಂದ